ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪೂರ್ವಿ ಜರಾಜ್ ಡ್ರಗ್ಲೆಸ್ ಥೆರಪಿಸ್ಟ್ ಹಾಗೂ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಹೆಲ್ದಿ ಲಿವಿಂಗ್ನ ವಿಶೇಷವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸಾಕಷ್ಟು ಜನ ನಾವು ಶೇರ್ ಮಾಡಿರೋ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಸಕಾರಾತ್ಮಕ ಬದಲಾವಣೆ ಆಗಿದೆ ಅನ್ನೋದನ್ನ ಹಂಚಿಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇತರೆ ವಿಡಿಯೋಗಳಲ್ಲೂ ಸಹ ಸಾಕಷ್ಟು ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡುವಂತಹ ಮಾಹಿತಿಗಳಿದೆ ಆ ಹಳೆಯ ವಿಡಿಯೋಸ್ಗಳನ್ನು ಕೂಡ ನೀವು ನೋಡಬಹುದು ಲೈಕ್ ಮಾಡಬಹುದು ನಿಮ್ಮ ಆಪ್ತರಲ್ಲಿ ಉಪಯೋಗ ಆಗುತ್ತೆ ಅನ್ನೋದು ನಿಮ್ಮ ಅನಿಸಿಕೆ ಆಗಿದ್ರೆ ಶೇರ್ ಕೂಡ ಮಾಡಬಹುದು ಇನ್ನು ಮುಂಬರುವ ಸಂಚಿಕೆಯಲ್ಲಿ ನಮ್ಮ ಜೀವನ ಶೈಲಿಯನ್ನು ಇಂಪ್ರೂವ್ ಮಾಡ್ಕೊಂಡು ಲೈಫ್ ಸ್ಟೈಲ್ ಅಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡ್ಕೊಂಡು ನಮ್ಮ ದೈಹಿಕ ಮಾನಸಿಕ ಆರೋಗ್ಯದಲ್ಲಿ ಉನ್ನತವಾದ ಬದಲಾವಣೆಯನ್ನು ಹೇಗೆ ಬರೆಸಿಕೊಳ್ಳಬಹುದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಶೇರ್ ಮಾಡ್ತಾ ಹೋಗ್ತೀವಿ ಇವತ್ತಿನ ಸಂಚಿಕೆಯಲ್ಲಿ ಲೈಫ್ ಸ್ಟೈಲ್ ಗೆ ಸಂಬಂಧಪಟ್ಟಂತ ವಿಚಾರ ತುಂಬಾ ಸಣ್ಣದಾಗಿದ್ರೂ ಕೂಡ ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕಾಗಿರುವಂತ ಮಾಹಿತಿ ಇದು ನಾವು ಎಲ್ಲರೂ ನಮ್ಮ ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಆರೋಗ್ಯನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೇಳಿರ್ತೀವಿ ಅಥವಾ ನಮ್ಮ ಆಪ್ತರು ಸಲಹೆ ಕೊಟ್ಟಿರ್ತಾರೆ ಅಥವಾ ಪುಸ್ತಕಗಳಲ್ಲೋ ಯಾವುದೋ ವಿಡಿಯೋಲಿ ನೋಡಿ ಓದಿ ತಿಳ್ಕೊಂಡಿರ್ತೀವಿ ಈ ತರದ ಮಾಹಿತಿಯನ್ನ ನಾವು ನನಗೆ ಇದು ಸೂಕ್ತ ನನಗೆ ಇದು ಅಡ್ವಾಂಟೇಜಸ್ ಅಂತ ಡಿಕ್ಲೇರ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಒಂದೆರಡು ಉದಾಹರಣೆ ನೋಡೋದಾದ್ರೆ ಕೆಲವರು ನನ್ನ ಬಾಡಿ ತುಂಬಾ ಹೀಟ್ ಆಗಿದೆ ತಂಪ್ ಮಾಡ್ಕೋಬೇಕು ಅಂತ ಮಲಗಕ್ಕಿಂತ ಮುಂಚೆ ಒಂದು ಬೆರಳು ಹರಳೆಣ್ಣೆನೋ ಅಥವಾ ಬೇರೆ ಎಣ್ಣೆನೋ ಹೊಕ್ಕಳಕ್ಕೆ ಹಾಕೊಂಡು ಮಲ್ಕೊಳ್ತಾರೆ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಮೆಂತ್ಯನ ನೆನಾಕಿ ಅದನ್ನ ಮಾತ್ರ ತರ ನುಂಗ್ತಾರೆ ನಮ್ಮ ಬಾಡಿ ಹೀಟ್ ಕಮ್ಮಿ ಆಗಲಿ ಅಂತ ಕೆಲವರು ಒಂದು ಬೆರಳು ಎಣ್ಣೆನ ನೆತ್ತಿ ಮೇಲೆ ಹಾಕೊಂಡ್ರೆ ನನ್ನ ದೇಹ ತಂಪಾಗಿರುತ್ತೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿರ್ತಾರೆ ಕೆಲವರು ತಣ್ಣೀರು ಸ್ನಾನ ಮಾಡ್ತಾರೆ ಇನ್ನು ಕೆಲವರು ಎಲೆ ಅಡಿಕೆ ತಿನ್ನೋದ್ರಿಂದ ನನ್ನ ದೇಹದಲ್ಲಿ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತ ಅದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಕೆಲವರು ಜೀರಿಗೆ ಅಥವಾ ಅಜ್ವಾಯಿನ್ ನೀರನ್ನು ನನ್ನ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಕುಡಿತಾರೆ ಈ ರೀತಿ ಎಷ್ಟೋ ಥರದ ಬೇರೆ ಬೇರೆ ಆಕ್ಷನ್ಸನ್ನು ಪ್ರೊಸೀಜರ್ನ ನಾವೆಲ್ಲರೂ ಫಾಲೋ ಮಾಡ್ತಾ ಇರ್ತೀವಿ ಅಲ್ವಾ ಅಫ್ಕೋರ್ಸ್ ನಾನಿಲ್ಲಿ ಯಾವುದೋ ಒಂದು ಹ್ಯಾಬಿಟ್ ಅಥವಾ ಯಾವುದೋ ಒಂದು ಹ್ಯಾಬಿಟ್ಟಿಗೆ ಅಡಿಕ್ಟ್ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಒಂದು ಪಾಸಿಟಿವ್ ಆ್ಯಕ್ಷನ್ ಯಾವುದೋ ಒಂದು ಜೆಸ್ಚರ್ ಅದರಿಂದ ನನ್ನ ದೇಹ ಚೆನ್ನಾಗಿರುತ್ತೆ ನನ್ನ ಮನಸ್ಸು ಕೂಲಾಗಿರುತ್ತೆ ಇವತ್ತಿನ ದಿನ ಚೆನ್ನಾಗಾಗುತ್ತೆ ಅನ್ನೋ ಆಚರಣೆಯಲ್ಲಿ ಮಾಡುವಂಥ ಎಷ್ಟೋ ಪದ್ಧತಿಗಳು ನಾವೆಲ್ಲರೂ ಅಳವಡಿಸ್ಕೊಂಡಿರ್ತೀವಿ ಕೆಲವೊಂದೆಲ್ಲ ನಾವೇ ಟ್ರಯಲ್ ಎರರ್ ಮಾಡಿ ಓಕೆ ಇದನ್ನ ಸೂಟ್ ಆಗುತ್ತೆ ಇದನ್ನ ಪರ್ಫೆಕ್ಟ್ ಆಗಿದೆ ಅಂತ ನಾವೇ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಅಳವಡಿಸ್ಕೊಂಡಿದ್ರೆ ಇನ್ನೂ ಕೆಲವು ನಮ್ಮ ಅಜ್ಜಿ ತಾತನೋ ಅಪ್ಪ ಅಮ್ಮನೋ ಹೇಳ್ಕೊಟ್ಟಿರ್ತಾರೆ ಇದರಿಂದ ಒಳ್ಳೆಯದಾಗುತ್ತೆ ನಂಬು ಅಂತ ಹೇಳಿರ್ತಾರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಆ್ಯಂಡ್ ಅದನ್ನು ಮಾಡದೇ ಇದ್ದರೆ ಸರಿ ಹೋಗಲ್ಲ ನನ್ನ ದೇಹಕ್ಕೆ ಅಯ್ಯೋ ಯಾಕೋ ಸಮಾಧಾನ ಆಗಲ್ಲ ಅಂತ ಅದಕ್ಕೆ ನಾವು ಒಂದು ಸಾರ್ಟ್ ಆಫ್ ರೂಢಿಯಾಗಿ ಹೋಗಿರೋದ್ರಿಂದ ಅದಕ್ಕೆ ಹ್ಯಾಬಿಚುವೇಟೆಡು ಆಗೋಗಿರ್ತೀವಿ ಇವತ್ತಿನ ಸಂಚಿಕೆಯ ಈ ಇಷ್ಟು ಪದ್ಧತಿಗಳು ಬೇರೆ ಬೇರೆ ಏನು ಅಳವಡಿಸ್ಕೊಳ್ತಾ ಇರ್ತೀವಿ ಅದಕ್ಕೂ ಲೈಫ್ ಸ್ಟೈಲ್ಗೂ ಇರೋ ಅತ್ಯಂತ ಮುಖ್ಯವಾದ ಸಂಬಂಧದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನೊಂದು ಸಣ್ಣ ಸಂಗತಿ ನನ್ನ ಪರ್ಸನಲ್ ಲೈಫ್ದು ಹೇಳಲೇಬೇಕು ನಿಮ್ಮ ಹತ್ರ ನಾನು ಸುಮಾರು 2014 ಅಥವಾ 15 ಆ ಥರದೊಂದು ಇಯರಲ್ಲಿ ನೇಟಿವ್ ಅಮೆರಿಕನ್ ದೇಶಗಳಿಗೆ ಅಲ್ಲಿರುವ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ತಿಳ್ಕೊಳ್ಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಉತ್ಸುಕತೆಯಲ್ಲಿ ಟ್ರಾವೆಲ್ ಮಾಡಿದ್ದೆ ಅಲ್ಲಿ ತುಂಬ ದಟ್ಟವಾದ ಕಾಡುಗಳು ಅಥವಾ ಅಲ್ಲಿದ್ದ ಕೆಲವೊಂದು ತುಂಬ ಸಿಟಿಯಿಂದ ದೂರ ಇರೋ ಜಾಗಗಳಿಗೆ ಹೋಗಿ ಅಲ್ಲಿ ಕೆಲವು ದಿನ ಉಳ್ಕೊಂಡು ಅಲ್ಲಿರುವ ಆಧ್ಯಾತ್ಮಿಕ ಚಿಂತನೆ ಜೊತೆ ಮಾತಾಡುವಂಥ ಅನುಭವಗಳನ್ನು ಪಡೆಯುವಂಥ ಆಸೆಯಲ್ಲಿ ಹೋಗಿದ್ದೆ ಹೀಗೆ ಒಂದಿನ ಧ್ಯಾನ ಎಲ್ಲ ಮುಗಿದು ಕಾಡಿನಲ್ಲಿ ಹೀಗೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ನನಗೆ ಅಲ್ಲಿರುವ ವಿಷಕಾರಕ ಜೇನುಹುಳಗಳು ಅಟ್ಯಾಕ್ ಮಾಡಿದ್ವು ಹೌದು ಹನಿಬಿ ಮೊದಲು ನನಗೆ ಸ್ಟಿಂಗ್ ಮಾಡಿದಾಗ ಅಥವಾ ಕಚ್ಚಿದಾಗ ಏನೋ ಜೋರಾಗಿ ಪ್ರಿಕ್ ಆಯ್ತಲ್ಲ ಅಂತ ಗೊತ್ತಾಯ್ತಷ್ಟೇ ಯಾಕಂದರೆ ಅದೇ ಮೊದಲನೇ ಅನುಭವ ನನಗೆ ಜೇನುಹುಳದ ಕೈಲಿ ಕಚ್ಚಿಸ್ಕೊಳ್ಳೋದು ಸ್ವಲ್ಪ ಹೊತ್ತಾದಮೇಲೆ ನನ್ನ ಫ್ರೆಂಡ್ಸ್ ಕೂಗೋಕ್ಕೆ ಶುರು ಮಾಡಿದ್ರು ಅವರೆಲ್ಲ ಆಲ್ರೆಡಿ ಓಡೋಕ್ಕೆ ಶುರು ಆಗಿದ್ರು ಹನಿಬೀಸ್ ಅಟ್ಯಾಕ್ ಮಾಡ್ತಾ ಇದೆ ಇದು ಆಫ್ರಿಕನ್ ಪಾಯ್ಸನಸ್ ಹನಿಬಿ ರನ್ ಅಂತ ಜೋರಾಗಿ ಕೂಗಿದ್ರು ಸರಿ ಅವರೆಲ್ಲ ಓಡ್ತಾ ಇದ್ದಾರೆ ಇದು ಪಾಯ್ಸನಸ್ ಅಂತ ಹೇಳ್ತಿದ್ದಾರೆ ನಾನು ಅದನ್ನೇ ಮಾಡಿದೆ ಬಟ್ ಸ್ವಲ್ಪ ಹೊತ್ತು ಆದಮೇಲೆ ಮೇ ಬಿ ಅಬೌಟ್ 10-15 ಮಿನಿಟ್ಸ್ ನಾನು ಜ್ಞಾನ ತಪ್ಪಿ ಬಿದ್ದಿದ್ದೆ ಸುಮಾರು 9-10 ಗಂಟೆಗಳ ಕಾಲ ಕಾನ್ಷಿಯಸ್ ಇಲ್ಲದೆ ಆ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಟೆನ್ಷನ್ ಆಗಿ ಮತ್ತು ಬೇರೆ ಬೇರೆ ಏನೋ ಆ ಕಾಡಿನಲ್ಲಿ ಅಲ್ಲೊಂದು ಚಿಕ್ಕ ಹಟ್ಟಲ್ಲಿ ಒಬ್ಬರು ಯಾರೋ ಆಧ್ಯಾತ್ಮಿಕ ಚಿಂತಕರಿದ್ದರು ಅಲ್ಲಿ ಅಷ್ಟೊಂದು ಹೆಲ್ಪ್ ಸಿಗಲ್ಲ ಮೆಡಿಕಲಿ ಇರಬಹುದು ಇನ್ನೊಂದು ಎಮರ್ಜೆನ್ಸಿಗೆ ಅಟೆಂಡ್ ಮಾಡೋದಿರ್ಬೋದು ಬಟ್ ಅಲ್ಲಿರುವ ಗಿಡಮೂಲಿಕೆಗಳನ್ನೇ ಉಪಯೋಗಿಸ್ಕೊಂಡು ಮತ್ತೆ ಕಾನ್ಷಿಯಸ್ಗೆ ಬರೆಸುವಂಥ ಪ್ರಯತ್ನವನ್ನೆಲ್ಲ ಮಾಡಿದ್ರು ಒಂದು ದೊಡ್ಡ ಸಂಗತಿ ಚಿಕ್ಕದಾಗಿ ನಿಮಗೆ ಹೇಳಬೇಕು ಅಂದರೆ ಒಟ್ಟಲ್ಲಿ ನನಗೆ ಮತ್ತೆ ಪ್ರಜ್ಞೆ ಬಂತು ಸುಮಾರು 3 ದಿನ ಆದಮೇಲೆ ನನ್ನ ಫ್ಲೈಟ್ ಇತ್ತು ಬಟ್ ಆ 3 ದಿನ ನನ್ನ ಹೆಲ್ತ್ ಅಷ್ಟು ಚೆನ್ನಾಗಿರಲಿಲ್ಲ ಒಂದು ರೀತಿ ಸುಸ್ತು ಮೈಯಲ್ಲೆಲ್ಲ ಒಂದು ರೀತಿ ಡಿಸ್ಕಲರೇಷನ್ನು ನಿದ್ರೆ ಮಾಡಬೇಕು ಅಂತ ಅನಿಸೋದು ಊಟ ಸೇರ್ತಾ ಇರಲಿಲ್ಲ ಒಂದು ರೀತಿ ಕಣ್ಣೆಲ್ಲ ಮಂಜು ಮಂಜಾಗ್ತಾ ಇತ್ತು ಇಟ್ ವಾಸ್ ವೆರಿ ಚಾಲೆಂಜಿಂಗ್
ವೆಲ್ ಫ್ಲೈಟ್ ಇದೆ, ಭಾರತಕ್ಕೆ ವಾಪಸ್ ಬರಲೇಬೇಕು, ಬೆಂಗಳೂರಿಗೆ ವಾಪಸ್ ಬರಲೇಬೇಕು. ಸೊ ಸ್ವಲ್ಪ ನಾನು ನನ್ನನ್ನು ನಾನು ಗಟ್ಟಿ ಮಾಡಿಕೊಂಡು ಸ್ಟ್ರಾಂಗ್ ಮಾಡಿಕೊಂಡು ಹೇಗಾದರೂ ನಾನು ವಾಪಸ್ ಬೆಂಗಳೂರಿಗೆ ಸೇರಿಬಿಡೋಣ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಏನಾದರೂ ಒಂದು ಚಾಲೆಂಜ್ ಅನಿಸಿದ್ರೆ ಅಥವಾ ಭಯ ಆದರೆ ಫಸ್ಟು ನಮ್ಮ ಮನೆಗೆ ನಾವು ಹೋಗ್ಬಿಡೋಣಪ್ಪ, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ನಾನು ಅದೇ ಸಿಚುವೇಶನಲ್ಲಿದ್ದೆ. ವಾಪಸ್ ಬರಬೇಕಾದ್ರೆ ನನ್ನ ಫ್ರೆಂಡ್ಸೆಲ್ಲ ತುಂಬ ಹೆದರಿದ್ರು, ನೀನು ಈ ಕಂಡೀಷನಲ್ಲಿ ಸುಮಾರು 3 ಫ್ಲೈಟು, ಅಕಸ್ಮಾತ್ ಏನಾದರೂ ಮತ್ತೆ ಚೇಂಜಸ್ ಆದರೆ 4 ಫ್ಲೈಟ್ ಆ ಥರ ಚೇಂಜ್ ಮಾಡಬೇಕಾಗತ್ತೆ, ಕೆಲವು ಸತಿ ಫ್ಲೈಟ್ಸ್ ಚೇಂಜಸ್ ಆದರೆ ತುಂಬ ವೇಟ್ ಮಾಡಬೇಕಾಗತ್ತೆ, ಈ ಕಂಡೀಷನಲ್ಲಿ ನೀನು ಹೇಗೆ ಹೋಗ್ತೀಯಾ ಅಂತ ತುಂಬ ಗಾಬರಿ ಪಟ್ಟಿದ್ರು. ನನಗೆ ಊಟ ಸೇರ್ತಾ ಇಲ್ಲ, ಸುಸ್ತಾಗ್ತಾ ಇದೆ, ಒಂಥರ ಮಪ್ಪರಾಗ್ತಾ ಇದೆ, ಏನಪ್ಪ ಹೇಗಪ್ಪ ಅಂತ ತುಂಬಾ ಪ್ಯಾನಿಕಲ್ಲಿದ್ವಿ. ಸ್ವಲ್ಪ ಮೆಡಿಕಲ್ ಹೆಲ್ಪ್ ತೊಗೊಳ್ಳುವಂತಹ ಪ್ರಯತ್ನ ಕೂಡ ಮಾಡಿದ್ದೆ, ಬಟ್ ಹೆಚ್ಚು ನಾವೇ ರಿವೈವ್ ಆಗಬೇಕು ಅನ್ನೋ ಸಂಕಲ್ಪ ಇದ್ದಿದ್ದರಿಂದ ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ ಧೈರ್ಯ ಮಾಡಿದೆ. ಮನೆಗೆ ಫೋನ್ ಮಾಡಿದಾಗ ನಮ್ಮ ಹಸ್ಬೆಂಡ್ ಒಂದು ಮಾತು ಹೇಳಿದ್ರು, ನೋಡು ನಿನಗೆ ಊಟ ಸೇರ್ತಾ ಇಲ್ಲ, ನೀರು ಕೂಡ ವಾಂತಿ ಆಗಂಗೆ ಆಗ್ತಾ ಇದೆ, ತುಂಬ ಒಂದು ರೀತಿ ಕಸಿವಿಸಿ ಆಗ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅನ್ನೋ ಭಯದಲ್ಲಿದೆಯಾ? ನನಗೆ ನೀನು ಯಾವಾಗಲೂ ಹೇಳ್ತಾ ಇರೋ ಒಂದು ಮಾತು ನೆನಪಾಗ್ತಾ ಇದೆ, ಅದನ್ನು ಮತ್ತೆ ನಿನಗೆ ರೀಕಾಲ್ ಮಾಡಿ ಹೇಳಿಸ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ನೀನು ಯೂಶ್ವಲಿ ನಿನ್ನ ಕ್ಲೈಂಟ್ಸಿಗೆ ಹೇಳ್ತಿರ್ತೀಯ ವರ್ಕ್ಶಾಪಲ್ಲಿ ನಾವು ಯಾವ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವೋ, ಯಾವುದನ್ನು ನಿಜವಾದ ಔಷಧಿ ಅಂತ ಸ್ವೀಕಾರ ಮಾಡ್ತಾ ಇದ್ದೀವೋ, ಅಥವಾ ಯಾವುದು ನನಗೆ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆಯಲ್ಲಿರ್ತೀವೋ, ದ್ಯಾಟ್ ಈಸ್ ದ ರಿಯಲ್ ಹೆಲ್ಪ್ ಅನ್ನೋ ಸಂಪೂರ್ಣ ನಂಬಿಕೆಯಲ್ಲಿ ಆ ಪ್ರಾಕ್ಟೀಸ್ನ ಅಳವಡಿಸ್ಕೊಳ್ಳಿ. ಆಗ ನಿಜವಾಗ್ಲೂ ನಿಮ್ಮಲ್ಲಿ ಆ ಬದಲಾವಣೆ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ನಮ್ಮ ಕ್ಲಿನಿಕಲ್ಲೇ ಫೇತ್ ಇಸ್ ಎವ್ರಿಥಿಂಗ್, ನಂಬಿಕೆ ಎಲ್ಲ ಅಂತ ಪ್ರಿಂಟ್ ಮಾಡಿಸಿ ಹಾಕ್ಕೊಂಡಿರೋ ನೀನು ಈಗ ಸಣ್ಣದು ಯಾವುದು ಹೆಲ್ಪ್ ನಿಂಗಲ್ಲಿ ಸಿಗತ್ತೋ, ಯಾಕಂದರೆ ಫ್ಲೈಟ್ ಟು ಫ್ಲೈಟ್ ಚೇಂಜ್ ಮಾಡ್ತಾ ಇರ್ತೀಯ, ಕಂಟ್ರಿ ಟು ಕಂಟ್ರಿ ನಿನ್ನಲ್ಲಿ ಜಂಪ್ ಆಗ್ತಾ ಇರ್ತೀಯ, ನಿಂಗೆ ಯಾವ ರೀತಿ ದೇಹ ಚೇಂಜ್ ಆಗುತ್ತೋ, ಅಷ್ಟು ಗಂಟೆಗಳ ಕಾಲ ನೀನು ಪ್ಲೇನಲ್ಲೇ ಕೂತ್ಕೊಳ್ಬೇಕಾಗತ್ತೆ ಗೊತ್ತಿಲ್ಲ. ಸೊ ನಿನ್ಗೆ ಯಾವ ಸಣ್ಣ ಹೆಲ್ಪ್ ಸಿಗತ್ತೋ ಅದನ್ನೇ ದಿಸ್ ಇಸ್ ದ ರಿಯಲ್ ಹೆಲ್ಪ್ ಫಾರ್ ಮೀ, ಇದೇ ನನಗೆ ನಿಜವಾದ ಔಷಧಿ ಅಂತ ಸಂಪೂರ್ಣವಾಗಿ ನಂಬಿ ಅದನ್ನು ಸ್ವೀಕಾರ ಮಾಡು. ಐ ಆಮ್ ಶ್ಯೂರ್ ನೀನು ಬೆಂಗಳೂರಿಗೆ ಆರಾಮಾಗಿ ತಲುಪಕ್ಕಾಗತ್ತೆ ಅಂತ. ವೆಲ್ ಅಲ್ಲಿ ನನಗೆ ಆ ಕ್ಷಣಕ್ಕೆ ಸಿಕ್ಕಿದ್ದು ಒಂದು ಬಾಟಲ್ ನೀರಷ್ಟೇ. ಫ್ಲೈಟಲ್ಲಿ ನಿಮಗೆ ಗೊತ್ತು ಸಾಕಷ್ಟು ನಾವು ಆಹಾರವನ್ನಾಗಲಿ ಪದಾರ್ಥವನ್ನಾಗಲಿ ತೊಗೊಂಡು ಹೋಗೋಕ್ಕಾಗಲ್ಲ, ಆ್ಯಂಡ್ ಅಲ್ಲಿ ಸ್ವಲ್ಪ ಮಾತ್ರ ನೀರನ್ನು ತೊಗೊಂಡು ಹೋಗೋಕೆ ಬಿಡ್ತಾರೆ, ನಿಮ್ಗೆ ಎಮರ್ಜೆನ್ಸಿ ಇದ್ದರೆ ಅವರೇ ಸ್ವಲ್ಪ ನೀರನ್ನ ನಿಮಗೆ ಕೊಡ್ತಾರೆ. ಸೊ ಕೈಯಲ್ಲಿ ನೀರನ್ನ ಆ ಬಾಟಲ್ ಮತ್ತು ಗ್ಲಾಸ್ಗಳನ್ನು ಹಿಡಿದು ನಾನು ದಿಸ್ ಇಸ್ ದಿ ಮೆಡಿಸಿನ್ ಫಾರ್ ಮೈ ಕಂಡೀಷನ್, ನಾನು ಇದನ್ನು ಕುಡಿದು ರಿವೈವ್ ಆಗ್ತಾ ಇದ್ದೀನಿ, ನನಗೆ ಸಾಕಷ್ಟು ಶಕ್ತಿ ಬರ್ತಾ ಇದೆ, ನನಗೇನಾಗ ಗಿಡ್ನೆಸ್ಸು ಮಂಕು ಮಪ್ಪರ ಅನ್ನಿಸ್ತಾ ಇದೆಯೋ ಅದು ಸಂಪೂರ್ಣವಾಗಿ ಹೊಟ್ಟೋಗ್ತಾ ಇದೆ, ನಾನು ಬ್ಯಾಲೆನ್ಸ್ಡ್ ಆಗ್ತಾ ಇದ್ದೀನಿ, ನನ್ನ ಸ್ಟ್ರೆಂತ್ ರೀಗೇನ್ ಆಗ್ತಾ ಇದೆ ಅಂತ ಅಫರ್ಮ್ ಮಾಡ್ತಾ ಮಾಡ್ತಾ ಆ ನೀರನ್ನು ಕೈಯಲ್ಲಿ ಹಿಡಿದು ಪಾಸಿಟಿವ್ ಆಗಿ ಧೈರ್ಯದಿಂದ ಆ ನೀರನ್ನು ಸ್ವೀಕಾರ ಮಾಡೋಕ್ಕೆ ಶುರು ಮಾಡಿದೆ. ಸ್ವಲ್ಪ ಹೊತ್ತಾದಮೇಲೆ ಆ ನೀರು ಕುಡಿದು ನಿದ್ರೆ ಬರ್ತಾ ಇತ್ತು, ಎಚ್ಚರಿಕೆ ಆದಾಗ ಐ ವಾಸ್ ಫೀಲಿಂಗ್ ಎ ಲಿಟಲ್ ಬೆಟರ್ ಆ್ಯಂಡ್ ರಿವೈವ್ಡ್. ಫ್ಲೈಟ್ ಟು ಫ್ಲೈಟ್ ಇದನ್ನು ಚೇಂಜ್ ಮಾಡ್ತಾ ಮಾಡ್ತಾ ಬೆಂಗಳೂರಿಗೆ ಬಂದು ತಲುಪೋ ಅಷ್ಟರಲ್ಲಿ ಐ ವಾಸ್ ಅ ಲಾಟ್ ಬೆಟರ್. ಏ ಈ ಥರದ್ದೆಲ್ಲ ಕಂಡೀಷನ್ನ ದಾಟಿ ಬಂದಿರೋಳ ಥರ ಕಾಣಿಸ್ತಾನೆ ಇಲ್ವಲ್ಲ ನೀನು ಅಂಥೇಳಿ ಆಮೇಲೆ ನಮ್ಮ ಆಪ್ತರ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡಾಗ ವಾವ್ ಇಷ್ಟೆಲ್ಲ ಚಾಲೆಂಜಸ್ ಇದ್ದರೂ ಕೂಡ ಈಗಲೂ ನಿಮ್ಮ ದೇಹ ಅಷ್ಟೊಂದು ವೀಕ್ ಆಗಿದ್ದರೂ ಕೂಡ ನೀವು ಧೈರ್ಯದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು ತುಂಬ ಆಶ್ಚರ್ಯಕರವಾದ ವಿಷಯ ಅಂತ ಹೇಳಿದ್ರು. ಆ್ಯಂಡ್ ಅವ್ರು ಪದೇ ಪದೇ ಕೇಳ್ತಾ ಇದ್ರು ನೀವು ಏನು ತೊಗೊಂಡ್ರಿ, ಏನಾದರೂ ಹೆಲ್ಪ್ ತೊಗೊಂಡ್ರ, ಏನಾದರೂ ಕೆಮಿಕಲ್ ತೊಗೊಂಡ್ರ ಅಂತ. ನಾನು ತೊಗೊಂಡಿದ್ದು ನನ್ನ ನಂಬಿಕೆ. ಹೌದು ವೀಕ್ಷಕರೇ, ನಾನು ಬಿಗಿನಿಂಗ್ ಆಫ್ ದ ವಿಡಿಯೋಲಿ ನಿಮಗೆ ಹೇಳಿದೆ ನೀವು ಸಾಕಷ್ಟು ಬೇರೆ ಬೇರೆ ಪದ್ಧತಿಗಳನ್ನು ಮಾಡ್ತಾ ಇರ್ತೀರಾ, ಅದು ಜೀರಿಗೆ ನೀರು ಕುಡಿಯೋದಿರ್ಬೋದು, ಕಷಾಯ ಕುಡಿಯೋದಿರ್ಬೋದು, ಅಥವಾ ಏನೋ ಒಂದು ಪದ್ಧತಿ ಮಾಡೋದಿರಬಹುದು ಇತ್ಯಾದಿ. ನೀವು ಇದು ನನಗೆ ವರ್ಕ್ ಆಗುತ್ತೆ, ದಿಸ್ ಇಸ್ ದ ರಿಯಲ್ ಥಿಂಗ್ ಫಾರ್ ಮೀ ಅನ್ನೋ ಸಂಪೂರ್ಣ ಬಿಲೀಫಲ್ಲಿ ಫೇತಲ್ಲಿ ಆ ಪ್ರೊಸೀಜರ್ನ ಮಾಡಬೇಕು. ದ್ವಂದ್ವದಲ್ಲಿ ಟ್ರಯಲ್ ಮೇಲೆ ನೋಡೋಣ ಇರು ಅನ್ನೋ ಗಾಬರಿಯಲ್ಲಿ ಅಲ್ಲ, ಸರೆಂಡರ್ ಆಗಿ ನಿಮ್ಮ ಥಾಟನ್ನು ಆ ಪ್ರೊಸೀಜರ್ಗೆ ಕೊಟ್ಟು ಅದನ್ನು ಸ್ವೀಕಾರ ಮಾಡಿದಾಗ ಅದು ಇನ್ ರಿಯಲ್ ಸೆನ್ಸ್ ನಿಮ್ಮೆಲ್ಲ ಮಿರಾಕಲ್ನ ಕ್ರಿಯೇಟ್ ಮಾಡುತ್ತೆ. ನಂಬಿಕೆ ಇರಬೇಕು ಅಂತ ಚಿಕಿತ್ಸೆ ಕೊಡೋರು ಯಾವಾಗಲೂ ನಿಮ್ಗೆ ಯಾಕೆ ಹೇಳ್ತಾರೆ ಇವಾಗ ನಿಮ್ಗೆ ಅರ್ಥ ಆಗಿರಬಹುದು ಅಲ್ವಾ? ವೆಲ್ ನೀವು ಯಾವುದೇ ಲೈಫ್ ಸ್ಟೈಲ್ನ ಯಾವ ಟಿಪ್ಪಾದರೂ ಫಾಲೋ ಮಾಡಿ, ನಿಮ್ಮ ದೇಹ ಮನಸ್ಸಿಗೆ ಹಾಯ್ ಅನಿಸುತ್ತೆ ಅಂದರೆ ಫೈನ್, ಬಟ್ ಡೋಂಟ್ ಫರ್ಗೆಟ್ ಟು ಆ್ಯಡ್ ಅ ಪಿಂಚ್ ಆಫ್ ಬಿಲೀಫ್ ಆ್ಯಂಡ್ ಫೇತ್ ಇನ್ ಇಟ್. ಮುಂದಿನ ಸಾರಿ ಇನ್ನೊಂದು ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂತಹ ಉಪಯುಕ್ತವಾದ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಥರದ ಇನ್ನೂ ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕು ಅಂತಿದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಮತ್ತು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.